ಶಿವಮೊಗ್ಗ ನಗರದ ದುರ್ಗಿಗುಡಿಯಲ್ಲಿ ನೂತನವಾಗಿ ಸರ್ವ ಮಲ್ಟಿಮೀಡಿಯಾ ಸಲ್ಯೂಷನ್ಸ್ ಸ್ಟುಡಿಯೋ ಆರಂಭವಾಗಿದೆ. ಇದರ ಉದ್ಘಾಟನೆಯನ್ನ ಮೇಯರ್ ಸುನಿತಾ ಅಣ್ಣಪ್ಪ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸ್ಟುಡಿಯೋ ಮಾಲೀಕರಾದ ಗಿರೀಶ್ ಅಣ್ಣಪ್ಪ, ರೆಡ್ ಸನ್ ಸ್ಟುಡಿಯೋದ ಶ್ರೀಧರ್, ವಿನಾಯಕ್, ಟಿವಿ ಭಾರತ್ ಮುಖ್ಯಸ್ಥರಾದ ಹಾಲಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. स्टुडियो शिवमोग्ग तुम अगत्य आडियो रेकॉर्डिंग स्टुडियो आडियो एडिटिंग वीडियो एडिटिंग मत सोशल मीडिया अति हेच्चु विस्तार अदेल्ला रीतिया सौलभ्य स्टुडियो शिवमोग्ग बेकित्तु स्टुडियो आ स्टुडियो मेयर इनॉग्रेशन जो मन अंदू इनॉग्रेशन नमेलू खुशी को अभिनंदन नम सर्व मल्टीमीडिया सल्यूशन वत पुट का कार्यक्रम के उद्योग इलाके अभिनंदन गिरीश शिवमोग्ग बंदा ऐनो कनस कटो आ कनस इवत आशीर्वाद ईडी अंत इवर प्रार्थस्तने गिरीवर्गू वाले इपत् वर्ष शिवमोग्ग बंदी वर्षदे स्टूडियो ओपन शक्ति देवर इन दुड कनस का सदर्भती इेल इन दुड मट के स्टूडियो हाकु फिल्म तेयोस्टू निमल आ शक्ति आ टीम बिल्डअप शिवमोग्ग के वे टीम याकंद्रे आलमोस्ट ना बेंगलूर होती बॉम्बे होती फिल्म इंडस्ट्री सामने आ कड़े हर अली क्या कैमरा स्टूडियो चेन अंत बट शिवमोग्ग सिनिमा बदली एक् होंगे निम्न हूर यूथ मुदे ब चेनाली इपत्नाक वर्ष के इष्टी मूव वर्ष आरोगे इन दौड कनस कौ अस्ट दौड कनस होंगे मुटली निम गुरी अंत सदर्भदे बेडक चेनाली बदकु बंगार सर्व मल्टीमीडिया सल्यूशन अंत ग्राफिक्स अनिमेशन इंत हलवर सण सण वीडियो डबिंग इंतवके इवर तुम्हें शुभ आगे अंत सदर्भरको मुंदे इन्नु बेळेयलि बेनुरुबागि निंतिरतक्कंत हालस्वामी
ಅವರ ಆಶೀರ್ವಾದ ಸದಾ ಅವರ ಮುಂದೆ ಅವರಿಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಈ ಶುಭ ದಿನದಿಂದ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಮಟ್ಟಕ್ಕೆ ಅವರು ಹೋಗೋಕಾಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇಲ್ಲಿ ನನಗೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಬಲವಾಗಿ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ವರವ ಸಿಹಿಯಾದ ಸವಿ ನೀನು ಈ ಬಾಳ ಸವಿಜೇನು ಗುರಿರಲಿ ನಮ್ಮಲ್ಲಿ ಗದಿ ನೀನೆ ಆದಿಯಲಿ ನಮ್ಮ ಗೆಲುವಾಗಿ ಬಾ ಗಿರೀಶ್ ಬಗ್ಗೆ ನಾನು ಪ್ರೈಮರಿ ಒಳಗೆ ಅವನಿಗೆ ಟೀಚ್ ಮಾಡಿದ್ದೆ ತುಂಬಾನೇ ಹಳ್ಳಿ ಅದು ತುಂಬಾ ಥಿಕ್ ಫಾರೆಸ್ಟ್ ಇರುವಂತ ಏರಿಯಾ ಅವರು ಏರಿಯಾ ಅದು ತುಂಬಾ ಅಂದ್ರೆ ಅವರ ಮನೆಗೆ ನಾನು ಸಾಕಷ್ಟು ವಿಸಿಟ್ ಕೊಟ್ಟದಿದೆ ಕೆಲವು ಸಮಯ ಅವನು ಅಬ್ಸೆಂಟ್ ಆದಂತ ಸಂದರ್ಭ ಇರ್ಬೋದು ಬೇರೆ ಬೇರೆ ಸಮಯದಲ್ಲಿ ಅವನಿಗೆ ಹೋಗಿ ಮನೆಗಳಿಗೆ ಕೂಡ ಭೇಟಿ ನೀಡುತ್ತಿದೆ ಅವರು ಅವರ ಮನೆಯ ವಾತಾವರಣ ಅವರ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾ ಅತೀ ನೀವು ಯಾರು ನೋಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಒಂದು ದುರ್ಗಮವಾದಂತ ಹಳ್ಳಿಯಲ್ಲಿ ಅವನು ಈ ಲೆವೆಲ್ಗೆ ಬೆಳೀತಾನೆ ಅಂತಂದ್ರೆ ಅದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಅನ್ಬಿಲೀವೇಬಲ್ ಅಂತ ಅನಿಸ್ತಾ ಇದೆ.